ಪವರ್ ವಿತ್ ಲೀಡರ್ ತಂಡದ ಜೊತೆ ಕಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೆಳ್ಳಿ ಪ್ರಕಾಶ್ ಅವರಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ. ಕೆಲ ಕ್ಷಣಗಳ ಹಿಂದಷ್ಟೇ ಹುಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನು ನೀಡಲಿದ್ದಾರೆ. ಕೆಲ ಕ್ಷಣಗಳ ಹೊತ್ತಿನಲ್ಲಿ ಈ ಕಾರಣಕ್ಕಾಗಿ ಮೇನ್ ರೋಡ್ನಲ್ಲಿದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ಇವತ್ತಿನ ಕಾರ್ಯಕ್ರಮದ ಮಾಹಿತಿಯನ್ನು ಹೇಳೋದಾದ್ರೆ ನಮ್ದು ಇದು 11ನೇ ದಿನದ ಪ್ರಚಾರ. ಇನ್ನ 2 ದಿನ ಆದರೆ ನಮ್ಮ ಸಂಪೂರ್ಣ 304 ಹಳ್ಳಿನ ನಾವು ಸಂಪೂರ್ಣ ಭೇಟಿ ಮಾಡಿ ಮತ ಪ್ರಚಾರ ಮಾಡಿದಾಗ ಆಗುತ್ತೆ. ಹೋದ ಕಡೆಯೆಲ್ಲ ಒಳ್ಳೆಯ ನಮಗೆ ಸ್ವಾಗತವನ್ನು ಮಾಡಿದ್ದಾರೆ, ಗೌರವಿಸಿದ್ದಾರೆ. ಮತ್ತು ನಮ್ಮ ಅಭಿವೃದ್ಧಿ ಕೆಲಸಗಳು ಪ್ರತಿಯೊಂದು ಊರಲ್ಲೂ ಒಂದಲ್ಲ ಒಂದು ವಿಧದಲ್ಲಿ ಅಭಿವೃದ್ಧಿ ಮಾಡ್ತಿರೋದು ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ. ಜನರ 10 ಹಲವು ಬೇಡಿಕೆಗಳಿದೆ, ಅದು ಬರುವಂಥ ದಿನದಲ್ಲಿ ಈಡೇರಿಸ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದೀನಿ. ಬೆಳ್ಳಿ ಪ್ರಕಾಶ್ ಅವರು ಒಂದು ಸಾರಿ ಮಾತು ಕೊಟ್ಟರೆ ಅದನ್ನು ಮಾಡ್ತಾರೆ ಅನ್ನೋವಂಥ ಪ್ರತೀತಿ ಈ ಕಡೂರು ಕ್ಷೇತ್ರದಲ್ಲಿದೆ. ಹಾಗಾಗಿ ನಾನು ಹೇಳಿದಂಥ ಮಾತುಗಳಿಗೆ ಜನ ನಂಬ್ತಾ ಇದ್ದಾರೆ. ಮತ್ತು ನೀವು ಚುನಾವಣೆಯ ನಂತರ ಶಾಸಕರಾದ ಮೇಲೆ ನಮ್ಮ ಕೆಲಸವನ್ನು ಮಾಡಿಕೊಡಿ ಅಂತ ಅವರ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳ್ಳಿ ಪ್ರಕಾಶ್ ಅವರ ವ್ಯಕ್ತಿತ್ವ ಜೊತೆಗೆ ಅವರ ಮಾಡಿದಂತಹ ಕೆಲಸವನ್ನು ನೋಡಿ ಇಲ್ಲಿನ ಕಡೂರು ವಿಧಾನಸಭಾ ಕ್ಷೇತ್ರದ ಜನ ಮತ ಹಾಕಬೇಕು ಅಥವಾ ಪಕ್ಷದ ಚಿಹ್ನೆಯನ್ನು ನೋಡಿ ಮತ ಹಾಕಬೇಕು ಅನ್ನುವಂಥದ್ದು. ನಾನು ಈಗಾಗಲೇ 6 ತಿಂಗಳು ಕೆಳಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ, ಪಕ್ಷದ ಕಾರ್ಯಕ್ರಮದಲ್ಲಿ ಒಂದು ಘೋಷಣೆ ಹೇಳಿದ್ದೆ, ಕಮ್ ಫಾರ್ ಕಂಟ್ರಿ ನಾಟ್ ಫಾರ್ ಬೆಳ್ಳಿ ಅಂತ. ಅಂದರೆ ದೇಶಕ್ಕೋಸ್ಕರ ಬನ್ನಿ, ಬೆಳ್ಳಿಗೋಸ್ಕರ ಅಲ್ಲ ಅಂತ. ಬೆಳ್ಳಿ ಅಂತ ವ್ಯಕ್ತಿಗಳು 100 ಜನ ನಿರ್ಮಾಣ ಆಗ್ಬೋದು, ಆದರೆ ಭಾರತ ಒಂದೇ. ಆ ಭವ್ಯವಾದಂಥ ಭಾರತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಿ ಅನ್ನುವಂಥದ್ದನ್ನು ಕರೆನ ನಾನು ಸಾಕಷ್ಟು ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಊರುಗಳಲ್ಲಿ ಆ ಮಾತನ್ನು ಕೊನೆಯದಾಗಿ ಮನವಿನ ಮಾಡ್ತಾ ಇದ್ದೀನಿ. ದೇಶಕ್ಕೋಸ್ಕರ ತಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಕಳೆದ 2 ಅವಧಿಯ ಚುನಾವಣೆಗಳನ್ನು ನೋಡ್ತಾ ಹೋದರೆ ಯಾರು ಕೂಡ ರಿಪೀಟ್ ಆಗಿಲ್ಲ, ಅದರ ಹಿಂದೆ ರಿಪೀಟ್ ಆಗಿದ್ರು. ಇತ್ತೀಚಿನ ಒಂದು ರಾಜಕೀಯ ಚಟುವಟಿಕೆಗಳು ಇದೆಲ್ಲವನ್ನು ವಿದ್ಯಮಾನಗಳನ್ನು ನೋಡಿದ್ರೆ ಮತ್ತೆ ಬೆಳ್ಳಿ ಪ್ರಕಾಶ್ ಅವರು ಆಯ್ಕೆ ಆಗ್ತಾರ? ಆಯ್ಕೆ ಆದರೆ ಯಾವ ಒಂದು ಕಾರಣಕ್ಕಾಗಿ ಬೆಳ್ಳಿ ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಬೇಕು ಇಲ್ಲಿನ ಜನ? KM ಕೃಷ್ಣಮೂರ್ತಿಯವರು 4 ಬಾರಿ ಶಾಸಕರಾಗಿದ್ದರು. ಅವ್ರನ್ನ ಸೋಲಿಸ್ತೀವಿ ಅಂತ ಭಾಳಷ್ಟು ಜನ ಭಾಳ ಪ್ರಯತ್ನ ಮಾಡಿದರು. ಭಾಳಷ್ಟು ಜನ ಬೆಂಗಳೂರಿಂದನೂ ಬಂದರು, ಆದರೆ ಅವರು ಉಸಿರಿರೋವರೆಗೂ ಸೋಲ್ಸೋಕ್ಕಾಗಲಿಲ್ಲ. ಅದೇ ಥರ ಬೆಳ್ಳಿ ಪ್ರಕಾಶ್ ಉಸಿರಿರೋವರೆಗೂ ಯಾರೂ ಸೋಲ್ಸೋದಕ್ಕಾಗಲ್ಲ. ನಾನು ಉಸಿರು ಇರೋವರೆಗೂ ನಾನು ಶಾಸಕನ ಆಗಿರ್ತೀನಿ ಅನ್ನುವಂಥದ್ದು ನನ್ನ ಆತ್ಮವಿಶ್ವಾಸ. ನಾನು ಜನರಿಗೆ ಸ್ಪಂದಿಸಿದ್ದೀನಿ, ಜನರ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ. ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನನ್ನ ಜನ ಯಾವತ್ತೂ ನನ್ನ ಕೈ ಬಿಡಲ್ಲ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಚ್ಛಿಸ್ತೀನಿ. ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಾವು ತಂದಿರ್ತೀರಿ. ಇಂತಿಷ್ಟು ಯೋಜನೆಗಳು ಈಗಾಗಲೇ ಸಂಪೂರ್ಣವಾಗಿದೆ. ಯಾವೊಂದು ಯೋಜನೆಗಳು ಇನ್ನೂ ಬಾಕಿ ಉಳಿದಿದೆ ಅದನ್ನು ಮುಂದಿನ ಅವಧಿಯಲ್ಲಿ ಪರಿಪೂರ್ಣ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಮಾತನಾಡೋದಾದರೆ ಈಗಾಗಲೇ ನಾವು ರಸ್ತೆಗೆ ಭಾಳಷ್ಟು ಆದ್ಯತೆ ಕೊಟ್ಟಿದ್ದೀವಿ. ಇಡೀ ಕ್ಷೇತ್ರಾದ್ಯಂತ 75% ರಿಂದ 80% ರಸ್ತೆಗಳು, ಹಳ್ಳಿಗಳಿಗೆ ಸಂಪರ್ಕ ಇರ್ಬೋದು, ಮುಖ್ಯ ರಸ್ತೆಗಳು ಆಗಿರುವಂಥದ್ದು ತಾವುಗಳು ಒಮ್ಮೆ ಸುತ್ತಾಡಿದರೆ ಕ್ಷೇತ್ರದಲ್ಲಿ ತಾವುಗಳು ಕಾಣ್ಬೋದು. ಅದೇ ರೀತಿಯಲ್ಲಿ ನೀರಾವರಿಗೆ ನಾವು ಯೋಜನೆಗಳಿಗೆ ಹಣವನ್ನು ತಂದಿದ್ದೀವಿ. ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗಿದ್ದಂಥ ಕಾಲದಲ್ಲಿ ಸುಮಾರು 1281 ಕೋಟಿ ಅನುಮೋದನೆಯನ್ನು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದರ ಮನವಿ ಮೇರೆಗೆ ಅವರು ಕಡೂರಿನ ಸುಮಾರು 119 ಕೆರೆಗಳಿಗೆ ನೀರನ್ನು ತರುವಂಥ ಒಂದು ಬೃಹತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ 2 ಹಂತದ ಕಾಮಗಾರಿ ನಡೀತಾ ಇದೆ. ಯಾವುದೇ ನೀರಾವರಿ ಯೋಜನೆಗಳು ಕೇವಲ 1 ವರ್ಷದಲ್ಲಿ ಆಗೋವಂಥದ್ದಲ್ಲ, 2 ವರ್ಷ ಅಂತ ಆಗೋವಂಥದ್ದಲ್ಲ. ಇನ್ನು 3 ವರ್ಷದಲ್ಲಿ, ಇನ್ನು 2 ರಿಂದ 3 ವರ್ಷದಲ್ಲಿ ಈ ಬರದ ನಾಡು ಹಸಿರು ನಾಡಾಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ರಾಷ್ಟ್ರೀಯ ಪುರಸ್ಕೃತ ಯೋಜನೆ ಪ್ರಸ್ತಾವನೆ ಹೋಗಿದ್ದು. ಇಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಕೇಂದ್ರದಿಂದ 16,500 ಕೋಟಿಗೆ ಅನುಮೋದನೆ ದೊರಕಿದ್ದು. ಮೊನ್ನೆಯ ಬಡ್ಜೆಟ್ನಲ್ಲಿ, ಕೇಂದ್ರದ ಬಡ್ಜೆಟ್ನಲ್ಲಿ 5,300 ಕೋಟಿ ಹಣವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಭದ್ರಾ ಮೇಲ್ದರಣೆ ಯೋಜನೆಯನ್ನು ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ಒಂದು ಅನುಕೂಲವನ್ನು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದರಿಂದ ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಹರಿದು ಬರಲಿದೆ. 4 ಜಿಲ್ಲೆಗಳಿಗೆ ಅನುಕೂಲವಾಗಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ. ವಿಶೇಷವಾಗಿ ಇಲ್ಲಿರುವಂತಹ ಯುವಕರು ಮತ್ತು ಮಹಿಳೆಯರು, ಬಹುತೇಕರು ಯುವಕರು ಕೂಡ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ, ಮಹಿಳೆಯರು ಕೂಡ ಅಷ್ಟೇ. ಸೊ ಅವರಿಗೆ ಒಂದು ವಿಶೇಷವಾದಂತ ಯೋಜನೆಗಳನ್ನು ತಮ್ಮ ಕ್ಷೇತ್ರಕ್ಕೆ ತರಬೇಕು ಅನ್ನುವಂತ ಆಲೋಚನೆ ಏನಾದರೂ ಇದೆಯಾ? ಬೆಳ್ಳಿ ಪ್ರಕಾಶ್ ಅವರೇ, ಈಗಾಗಲೇ ನಾವು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸುಮಾರು 210 ಎಕರೆಯಲ್ಲಿ ಕಡೂರಿಂದ ಬೆಂಗಳೂರಿಗೆ ಹೋಗುವಂಥ ರಸ್ತೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನು 6 ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ, ಅದು ಸಂಪೂರ್ಣ ಆಗುತ್ತೆ. ಆದಮೇಲೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥ ಹಿನ್ನೆಲೆಯಲ್ಲಿ ಉದ್ಯಮದಾರರನ್ನ ಮನವೊಲಿಸಿ ಕೈಗಾರಿಕೆಗಳನ್ನು ತರುವುದ್ರ ಮೂಲಕ ನಮ್ಮ ಕ್ಷೇತ್ರದ ಅನೇಕ ಯುವತಿಯರಿಗೆ ಉದ್ಯೋಗವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಬರುವಂಥ ದಿನಗಳಲ್ಲಿ ಅದು ಆಗುತ್ತೆ ಅನ್ನುವಂಥದ್ದು ನನ್ನ ಆಶಾವಾದಿ ನಾನು. ಅದು ಆಗುತ್ತೆ ಅನ್ನುವಂಥದ್ದು ನಾನು. ಓಕೆ ಸರ್, ತಮ್ಮ ಮತಯಾಚನೆ ಕಾರ್ಯಕ್ರಮ ಮುಂದುವರಿಲಿ. ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ ಗ್ರಾಮದಲ್ಲಿ ಮಾತನಾಡೋಣ. ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಗಳನ್ನ ನಡೆಸುವಂತದ್ದು ಕೂಡ ಬಾಕಿ ಇರುತ್ತೆ. ಮತ್ತಷ್ಟು ಮಾತುಕತೆಗಳನ್ನ ಬೆಳ್ಳಿ ಪ್ರಕಾಶ್ ಅವರ ಜೊತೆ ಮುಂದುವರಿಸೋಣ.